ಬಿಟ್ಟ ಕೊಟ್ಟಾನ್ ಕೊಟ್ಟಾನ್ ಅವಾಗ ಬ್ರಹ್ಮದೇವರು ಸೃಷ್ಟಿ ಮಾಡ್ತಿರಬೇಕಾದ್ರೆ 10 ಮಂದಿ ಮಾನಸ ಪುತ್ರರು ಹುಟ್ಟಿ ಬಂದ್ರು ಹೌದಾ ಇಲ್ಲಿ ಏನಗೈತಿ 10 ಮಂದಿ ಮಾನಸ ಪುತ್ರ ಹುಟ್ಟಬೇಕಾದ್ರೆ ಯಾವ ತೈ ಸಂಪರ್ಕ ಕೂಡ ಬ್ರಹ್ಮದೇವರಿಗೆ ಆಗಲಿಲ್ಲ ಆಗಿಲ್ಲ ಆಗಲಾರದೆ 10 ಮಂದಿ ಮಾನಸ ಪುತ್ರರು ಹುಟ್ಟಿ ಬಂದ್ರು ಹೌದು ಹೌದು ಅಲ್ಲಿ ಚೊಚ್ಚಲ ಮಗ ಯಾರು ಹುಟ್ಟಿರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಮರ್ಚಿ ಮುನಿ ಅಂತಕಂತವ ಬ್ರಹ್ಮನ ಚೊಚ್ಚಲ ಮಗ ಆಗಿ ಹುಟ್ಟಿ ಬಂದ ಹುಟ್ಟಾನ ಹುಟ್ಟಲ್ಲ ಬ್ರಹ್ಮನ ಚೊಚ್ಚಲ ಮಗ ಮರ್ಚಿ ಮುನಿ ಹುಟ್ಟಿ ಬಂದ ಹುಟ್ಟಿ ಬಂದ ಆ ಮರ್ಚಿ ಮುನಿ ಒಬ್ಬಕ್ಕೆ ಸತ್ಯವೃತ್ತಿ ಅಂತಕಂತ ಒಬ್ಬಕ್ಕೆ ಹಾಡ್ತಿನ ಮದುವೆಯಾಗಿದ್ದ ಹೌದಾ ಏನು ಹಾಡ್ತಿನ ಮದುವೆಯಾಗಿದ್ದ ಒಬ್ಬಕ್ಕೆ ಹಾಡ್ತಿನ ಮದುವೆಯಾಗಿದ್ದ ಆ ಮರ್ಚಿ ಮುನಿ ಏನು ಮಾಡ್ತಿದಪ್ಪ ಅಂತ ಮನೆ ಒಳಗೆ ಇರತಕ್ಕಂತ ಸತ್ಯವೃತ್ತಿ ಅಂತಕಂತ ಹಾಡ್ತಿ ಏನು ಮಾಡಿದಳು ದಿನನಿತ್ಯ ಗಂಡನ ಸೇವಾ ಮಾಡ್ತಿದ್ದಳು ಸೇವಾ ಹೆಂಗ ಮಾಡ್ತಿದಪ್ಪ ಅಂತ ಕೇಳಿದ್ರೆ ಮನೆ ಒಳಗೆ ಸೇವಾಪುರಿ ಅಲ್ಲ ಇವರು ಮಾಡ್ತಾರೆ ಎಂತಾವ್ ಸೇವಾಪುರಿ ಮನೆ ಸೇವಾ ಇಲ್ಲ ಅದಕ್ಕೆ ಸೇವಾ ಮಾಡ್ತಾರೆ ಅಲ್ಲಿ ಓಯಪ್ಪ ಬ್ರಾಹ್ಮಣ ಕೇಳ್ರಪ್ಪ ಒಂದ್ಯಾಕ ಹತ್ತು ಕೇಳ್ರ ದೇವ್ರ ಅದಕ್ಕ ಕೇಳಿ ಸದಪ್ಪನ ಆ ಮರ್ಚಿ ಮುನಿ ಇಲ್ಲಿ ಕೇಳ್ರಿ ದಯವಿಟ್ಟು ಕೇಳ್ರಿ ಎಲ್ಲಾರು ಇಲ್ಲ ಅವ್ರಿಗೆ ಘರ್ಷಣೆ ಹಾಕತ್ತ ಘರ್ಷಣೆ ಕೇಳೋಣ್ರಿ ಆನಂತರ ನೀವ್ ಹೇಳಿ ಕೇಳ್ತಾರ ಅದಕ್ಕೆ ನಾವು ಹೇಳೋಣ್ರಿ ಹಾ ಹೇಳೋಣ್ರಿ ಅದಕ್ಕೆ ಮೊದ್ಲು ಘರ್ಷಣೆ ಕೇಳ ಮೊದ್ಲ ಘರ್ಷಣೆ ಕೇಳೋಣ್ರಿ ಅವ್ರು ಹಾ ಹೇಳ್ತಾರ ಹೇಳಲಪ್ಪ ಅದಕ್ಕ ಬೆಳವಣಿಗೆ ಹಿಂಗ್ ಹೇಳ್ಕೊತಾರ ಮದ್ ಮತ್ ಮುಂದಿನ ಊರಾಗ ಹೇಳ್ಕೊತಕೊಳ್ಳಿ ಅನ್ನ ಹೇಳಿರ್ತೀವಿ ಹೌದಿಲ್ಲ ಇರ್ಲಿ ಯಾಕಂದ್ರ ಬ್ರಹ್ಮದೇವರ ಮಗ ಯಾರಪ್ಪ ಅಂತ ಕೇಳಿದ್ರೆ ಚೊಚ್ಚಲ ಮಗ ಮರ್ಚಿ ಮುನಿ ಇದ್ದ ಇದ್ದ ಮರ್ಚಿ ಮುನಿ ಆಗಿರ್ತಕ್ಕಂಥ ಸತ್ಯವತಿ ಅನ್ನತಕ್ಕಂತ ಒಬ್ಬಕ್ಕೆ ಹೆಂಡತಿನ ಮದುವೆ ಆಗಿದ್ದ ಹೌದೌದು ಆ ಸತ್ಯವತಿ ದಿನನಿತ್ಯ ಗಂಡನ ಸೇವಾ ಮಾಡ್ತಿದ್ರ ಮನಿ ಒಳಗ ಎಂತ ಸೇವಾ ಮಾಡ್ತೀಳಪ್ಪ ಅಂತ ಕೇಳಿದ್ರ ಸೇವಾ ಮಾಡ್ತಿಳತ್ತ ಹೌದಲ್ಲ ಅಂತ ಸೇವಾ ಮಾಡ್ತೀಳಪ್ಪ ಅಂತ ಕೇಳಿದ್ರ ದಿನನಿತ್ಯ ಗಂಡನ ಕಾಲು ಒತ್ತದು ಹೌದಲ್ಲ ದಿನನಿತ್ಯ ಗಂಡನ ಕೈ ಒತ್ತದು ಗಂಡನಿಗೆ ಏನ್ ಬೇಕು ಬ್ಯಾಡ್ ನೋಡ ಗಂಡ ಹೇಳೋಕ್ಕಿಂತ ಮೊದಲೇ ತಾನೇ ಮೊದಲು ಮಾಡ್ತಿದ್ರು ಎಂತ ಭಕ್ತಿವಂತ ಇದ್ದಳು ಗಂಡನ ಮ್ಯಾಲ ಬಹಳ ಭಕ್ತಿ ಇದ್ರು ಅವಾಗ ಒಂದಾನ ಒಂದು ದಿವಸ ಏನಾಗೈತಿ ಏನಪ್ಪ ಅಂತ ಕೇಳಿದ್ರ ಮನೆಗೆ ಅತಿಥಿಗಳಾಗಿ ಒಬ್ಬ ಋಷಿ ಮುನಿಗಳು ತನ್ನ ಮನೆಗೆ ಬರ್ತಾರ ಋಷಿ ಮುನಿಗಳು ಬಂದು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಅವಾಗ ಏನ್ ಮಾಡ್ಯಾರು ಈಗ ಸತ್ಯವತಿ ಆಗಿರ್ತಕ್ಕಂತ ಹೆಣಮಗಳ ಗಂಡನ ಕಾಲು ಒತ್ಕೋತ ಕುಂತಿದ್ಳು ಅವಾಗ ಮನೆಗೆ ಒಬ್ಬರು ಏನಪ್ಪ ಅಂತ ಕೇಳಿದ್ರೆ ಅತಿಥಿಗಳಾಗಿ ಒಬ್ಬ ಋಷಿಗಳು ಮನೆಗೆ ಬರ್ತಾರ ಬಂದಾರು ಮನೆಗೆ ಬಂದ ತಕ್ಷಣ ಅವ್ರ ಗುರುಗಳಾಗಿರ್ತಕ್ಕಂಥ ಅತಿಥಿಗಳಾಗಿರ್ತಕ್ಕಂಥವ್ರು ತಾಯಿಗೆ ಒಂದು ಮಾತು ಹೇಳಿದ್ರು ಮಾತ ಆ ಯಾರಂದ್ರ ಸತ್ಯವತಿಗೆ ಒಂದು ಮಾತು ಹೇಳಿದ್ರು ಮಾತ ತಾಯಿ ಯಾಕಂದ್ರ ನಾ ಎಲ್ಲಾ ಜಗತ್ತಿನೊಳಗ ಸಂಚಾರ ಮಾಡ್ಕೊತ ಹೋಗಿ ಹೋಗಿ ನನ್ನ ಕಾಲ ಬಾಳ ನೋಸಾಕತ್ತಾವ ನನ್ನ ಕಾಲ ಒತ್ತಬಾತ ಹೇಳಿ ಮನೆಗೆ ಬಂದಿರ್ತಕ್ಕಂಥ ಗುರುಗಳು ಆ ತಾಯಿನ ಕರೆದ್ರು ಅವಾಗ ಯಾಕಂದ್ರ ಗಂಡ ಏನ್ ಹೇಳಿದಪ್ಪ ಅಂತ ಕೇಳಿದ್ರೆ ಹೆಂಡತಿಗೆ ಒಂದು ಮಾತು ಹೇಳಿದ ಏನ್ ಹೇಳಿದ ನನಗ ಬಾಳ ಸುಸ್ತಾಗ್ಯದ ತಿರುಗಾಡಿ ಬಂದು ನನ್ನ ಕಾಲ ಒತ್ತು ಅಂತ ಹೇಳಿ ಗಂಡ ಹೇಳಿ ಮಲ್ಕೊಂಡಿದ್ದ ಮಲ್ಕೊಂಡಿದ್ದ ಯಾರ್ದ ಕಾಲ ಒತ್ತಾಕತ್ತಿಳು ಗಂಡಗ ನಿದ್ದೆ ಹತ್ತಿತ್ತು ಅಷ್ಟ್ರೊಳಗ ಮನೆಗೆ ಒಬ್ರು ಅತಿಥಿಗಳು ಬಂದ್ರು ಬಂದ್ರು ಅತಿಥಿಗಳು ಬಂದು ಏನ್ ಹೇಳ್ರು ಏನ್ ಹೇಳ್ರು ನಾನು ಬ್ಯಾಸೊತ್ತು ಬಂದಿನ ತಾಯಿ ನನ್ನ ಕಾಲು ಒತ್ತ ಬಾ ಅಂತ ಹೇಳಿ ಕರೆದ್ರು ಕರೆದ್ರು ಅವಾಗ ಈಚೆ ಕಡೆ ಹೊಳಿ ಈಚೆ ಕಡೆ ಹಳ್ಳ ಹಳ್ಳ ಏನ್ ಮಾಡ್ಬೇಕು ಅನ್ನೋದು ತಾಯಿಗೆ ಗೊತ್ತಾಗ್ಲಿಲ್ಲ ಹೌದೌದು ಅವಾಗ ಈಕೆ ವಿಚಾರ ಮಾಡಿದ್ಳು ಏನ್ ಮಾಡಿದ್ಳು ಏನ್ ವಿಚಾರ ಮಾಡ್ತಾಳಪ್ಪ ಅಂತ ಹೇಳಕ್ ನನ್ನ ಗಂಡ ಮಾಡಿಕೊಂಡ ಗಂಡ ದಿನನಿತ್ಯ ಮನೆಯಾಗಿ ಇರ್ತಾನು ಹೌದೌದು ಇವನ ಸೇವಾ ದಿನನಿತ್ಯ ಮಾಡ್ತೀನಿ ನಾ ದಿನನಿತ್ಯ ಮಾಡ್ಕೊತ ಇರ್ತಾನು ಹೌದೌದು ಆದ್ರ ಮನೆಗೆ ಬಂದಿರತಕ್ಕಂಥ ಅತಿಥಿಗಳು ಅತಿಥಿ ದೇವೋಭವ ಅಂತ ಹೇಳಿ ಕರೀತಾರು ಕರೀತಾರು ಮನೆಗೆ ಬಂದಿರತಕ್ಕಂಥ ಗಂಡನಕ್ಕಿಂತ ಇವತ್ತು ಅತಿಥಿ ಸತ್ಕಾರ ಮಾಡುದು ಅತಿಥಿ ಸೇವಾ ಮಾಡುದಾನೆ ಇವತ್ತು ಹೆಚ್ಚಿನ ಐತೆ ಅಂತ ತಿಳ್ಕೊಂಡು ಮಾಡಿಕೊಂಡ ಗಂಡನ ಕಾಲು ಒತ್ತೋದು ಬಿಟ್ಟು ಬಿಟ್ಟು ಅಲ್ಲಿ ಮನೆಗೆ ಬಂದಿರತಕ್ಕಂಥ ಗುರುವಿನ ಕಾಲು ಒತ್ತಲಕ್ಕ ಹೋದಳು ಆ ಗುರುವಿನ ಕಾಲು ಒತ್ತಕ್ಕೆ ಹೋಗುವಷ್ಟರಲ್ಲೇ ಮಾಡಿಕೊಂಡ ಗಂಡ ಎಚ್ಚರಾಗಿ ಬಿಡ್ತು ಪಟಕನೇ ಕಾಲು ಹೆತ್ಕೊಂಡು ಬಿಟ್ಟಳ ಪಟ್ಟ ಅಪ್ಪ ಎಚ್ಚರ ಆತು ಎಚ್ಚರ ಆಯ್ತು ಎಚ್ಚರಾಗಿ ನೋಡ್ತಾನ ಹ್ಯಾಡ್ತಿ ಗುರುವಿನ ಕಾಲು ಒತ್ತಲಕತ್ತಿದ್ ಅವಾಗ ಗಂಡಗ ಸೆಟ್ಟು ಬತ್ತು ಸೆಟ್ಟು ಬಂದ ಏನ್ ಮಾಡ್ಯಾರ ಗಂಡ ಸೆಟ್ಟು ಬಂದು ಏನ್ ಮಾಡ್ತಾನು ಇವತ್ತು ನಾನು ಕಾಲು ಒತ್ತದ್ರೆ ನಾನು ಹ್ಯಾಡ್ತಿ ಹೇಳೇನಿ 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 ಹೇಳಿದ್ರು ಕೂಡ ನನ್ನ ಕಾಲು ಒತ್ತೋದು ಬಿಟ್ಟು ಯಾರೋ ಒಬ್ಬರು ಮನೆಗೆ ಬಂದಾರ ಅವ್ರ ಕಾಲು ಒತ್ತಲಕತ್ತಾಳೆ ಇಕ್ಕಿ ಮಾಡಿಕೊಂಡ ಗಂಡಿಗೆ ಅನ್ಯಾಯ ಮಾಡಿ ಅಂತ ತಿಳ್ಕೊಂಡು ಗಂಡ ಆಗಿರ್ತಕ್ಕಂತ ಹೆಂಡತಿ ಒಂದು ಶ್ರಾಪ ಕೊಟ್ಟ ಏನ್ ಕೊಟ್ಟ ಶ್ರಾಪ ನಾ ಕಾಲು ಒತ್ತಂದ್ರು ನನ್ನ ಕಾಲು ಒತ್ತದ್ ಬಿಟ್ಟು ನೀ ಯಾವತ್ತು ಇವತ್ ಅತಿಥಿ ಕಾಲು ಒತ್ತಲಕ್ ಹೋಗಿದಿ ಅಂದ ಬಳಕ ಅಂದ ಬಳಕ ನೀ ಭೂಮಿ ಮ್ಯಾಲ ಕಲ್ಲಾಗಿ ಬೀಳು ಅಂತ ಹೇಳಿ ನಮ್ಮ ಅಪ್ಪ ಶ್ರಾಪ ಕೊಟ್ಟ ನಿನಗ ಹೌದಾ ನಿಮ್ಮವ್ವ
ಕಲ್ಲಾಗಿ ಬಿದ್ದಾಳ, ಕಲ್ಲಾಗಿ ಬಿದ್ದಳು. ಕಲ್ಲಾಗಿ ಬೀಳೋಕ್ಕಿಂತ ಮೊದಲ ಪರಮಾತ್ಮನ ತ್ಯಾಗ ಒಂದು ವರ ಪಡ್ಕೊಂಡ್ರು ನಿಮ್ಮವ್ವ. ಏನ್ ವರ ಪಡ್ಕೊಂಡ? ಏನಪ್ಪ ಅಂತ ಕೇಳಿದ್ರ, ಇವತ್ತು ಆಚೆಕಡೆ ಗಂಡ ಇದ್ದ, ಈಚೆಕಡೆ ಗುರು ಇದ್ದ. ಯಾಕಂದ್ರ ನಾ ಧರ್ಮವಂತಾರ ಮನಿತನದ ಮಗಳದೇನಿ. ಹೌದಾ? ಇವತ್ತ ಗುರುವಿನ ಸೇವನ ಮಾಡ್ಬೇಕಾಗ್ಯದ, ಗಂಡನ ಸೇವನ ಮಾಡ್ಬೇಕಾಗ್ಯದ. ಮಾಡ್ಬೇಕಾಗೈತಿ. ಗಂಡಗ ನಿಂತಿ ಹತ್ಯದ ತಿಳ್ಕೊಂಡು ನಾ ಗುರುವಿನ ಸೇವೆ ಮಾಡ್ಲಕ್ ಹೋದಿನಿ. ನನ್ನ ತಪ್ಪು ಏನೂ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಆದ್ರೂ ಗಂಡ ನನಗೆ ಶ್ರಾಪ ಕೊಟ್ಟಾನ ಅಂದ ಬಳಿಕ, ನಾ ಸತ್ಯವಂತ ಇದ್ದೀನಪ್ಪ ಅಂತಂದ್ರ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಏನ್ ಮಾಡ್ಬೇಕು, ಒಂದಾನ ಒಂದು ದಿವಸ ಸಂಚಾರ ಮಾಡ್ಕೊತ ಭೂಮಿ ಮ್ಯಾಲ ಬರ್ಬೇಕು. ಬರ್ಬೇಕು. ಬಂದಾಗ ನಾ ಕಲ್ಲಾಗಿ ಬಿದ್ದಿರ್ತಕ್ಕಂತ ಕಲ್ಲಿನ ಮ್ಯಾಲ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಏನ್ ಮಾಡ್ಬೇಕ, ತ್ರಿಮೂರ್ತಿಗಳು ನಾ ಕಲ್ಲಾಗಿ ಬಿದ್ದಿರ್ತಕ್ಕಂತ ಕಲ್ಲಿನ ಮ್ಯಾಲ ಬಂದ ಕಾಲು ಇಡ್ಬೇಕು. ಹೌದಾ? ಅವ್ರ ಕಾಲು ಇಟ್ಟ ತಕ್ಷಣ ಅವ್ರ ಕಾಲದ ಗುರುತು ಗುರುತು ಕಲ್ಲಿನ ಮ್ಯಾಲ ಸೂರ್ಯ ಚಂದ್ರ ಇರುವ ತನಕ ಉಳ್ಕೋಬೇಕಂತ ನಿಮ್ಮ ವರ ಪಡ್ಕೊಂಡು ಬಂದ. ಹೌದಾ? ಹೌದಲ್ಲ. ಇವತ್ತಿಗಾದ್ರೂ ಹೋಗಿ ನೋಡಿದ್ರು ನಿಮ್ಮ ಅವ್ವನ ಕಲ್ಲಿನ ಮ್ಯಾಲ, ಕಲ್ಲಿನ ಮ್ಯಾಲ ನಮ್ಮ ಪಾಪ ತ್ರಿಮೂರ್ತಿಗಳ ಪಾದ ಚಿಹ್ನೆ ಗುರ್ತು ಇವತ್ತಿಗಾದ್ರೂ ಐತಿ. ಅದಾವ್ ಅದಾವ್. ಹೌದಲ್ಲ. ಅಲ್ಲಿ ನೋಡಕ್ ಹೋದ್ರು ಅಲ್ಲಿ ಸಿಗ್ತಾವ, ಇಲ್ಲಿ ಬುಕ್ಕಿಲ ಹುಡುಕಾಡ್ರು ಇಲ್ಲಿ ಸಿಗ್ತಾವ. ಇಲ್ಲೂ ಸಿಗ್ತದ? ಯಾಕಪ್ಪ ಅಂತ ಕೇಳಿದ್ರ, ಆ ಕಲ್ಲಾಗಿ ಬಿದ್ದಿರತಕ್ಕಂತ ದೇವಿ ದೇವಿ ಯಾವ ಜಾಗದೊಳಗ ಕಲ್ಲಾಗಿ ಬಿದ್ದಳು ಈಗ ಸದ್ಯಕ್ಕ ನಮ್ಗೆ ನೋಡಕ್ ಹೋದ್ರೆ ಸಿಗ್ತದ? ಅದು ಯಾವ ರಾಜ್ಯದೊಳಗ ನಿಮ್ಮವ್ವ ಕಲ್ಲಾಗಿ ಬಿದ್ದಳು ಅನ್ನತಕ್ಕಂತ ನನ್ನ ಘರ್ಷಣೆ ಎತ್ತಿ ಐತಿ. ಈಗ ಸದ್ಯಕ್ಕೆ ನೋಡಾಕ ಜೀಪ್ ತಗೊಂಡು ಹೋಗೋಣ ಅಂದ್ರು ನಿಮ್ದ ಬರಾವ್ರಷ್ಟೇ. ನಾವ್ ತೋರ್ಸಾವ್ ರೊಟ್ಟ ನಾವು. ಹೌದಲ್ಲ. ಎಲ್ಲಿ ಐತೆ ತೋರ್ಸಾವ್ರ ಅಷ್ಟೇ. ಅಷ್ಟೇ. ನಿಮ್ಮ ಅವ್ವ ಹಿಂತಲ್ಲಿ ಕಲ್ಲಾಗಿ ಬಿದ್ದಾಳು, ನಮ್ಮಪ್ಪ ಹಿಂಗ ಕಾಲಿಟ್ಟಾಗ ಕಾಲಿನ ಸ್ಪರ್ಶದ ಗುರ್ತು ಗುರ್ತ ಅಲ್ಲಿ ಮೂಡಿ ಅವನು ತೋರ್ಸಾವ್ ರೊಟ್ಟ ನಾವು. ತ್ರಿಮೂರ್ತಿಗಳ ಗುರ್ತು ಈಗ ಸದ್ಯಕ್ಕಾದ್ರೂ ಐತೆ ಅಂತ ಹೇಳಿ ನಾವು ತೋರ್ಸಾವ್ ರೊಟ್ಟೆ. ಹಿಂಗ ಯಾವ ಜಾಗದೊಳಗ ನಿಮ್ಮವ್ವ ಕಲ್ಲಾಗಿ ಬಿದ್ದಾಳ ಅಂತಕ್ಕಂತದ್ದು ನನ್ ಘರ್ಷಣೆ ಐತಿ. ಬಂದ್ರ ಮುಂದಿನ ಸಂದಿ ಹೇಳ್ರಿ, ಇಲ್ಲಾಂದ್ರೆ ಹೊಳೆ ನಮ್ಮ ಕೇಳ್ರಿ. ಹೊಳೆ ನಮ್ಮ ಕೇಳ್ರಿ. ಹಾ ಹೇಳಪ್ಪ. ನನ್ನಿಂದ ಹೇಳಪ್ಪ. ಹೆಗಲ್ ಕೊಡುದಿಲ್ಲ ಅಪ್ಪ. ಗಂಡಿಗೆ ಎಲ್ಲಾ ಕೊಡ್ತಾಳ, ಒಂದ್ ಕೊಡುದಿಲ್ಲ ಅಂದ್ರ ಗಂಡ ಸತ್ತಾಗ ಹಾಡ್ತಿ ಹೆಗಲು ಕೊಡುದಿಲ್ಲ. ಕೆಟ್ಟ ಉತ್ತರ. ಇಂತ ಹತ್ತಲ್ಲ ನೂರ್ ಬರ್ತಾವಪ್ಪ ದಿನ ಹಾದಲ್ಲಿ. ಅದಕ್ಕೆ ಹಾಡಿ ಹೆಂಗ್ ಕೇಳು? ಬಸರಾವಲಕ್ಕಿ ಜದ್ದ ಮಾಡಬ್ಯಾಡ ಸೋಗ ನಿಂದು ಗೊತ್ತೈತಿ ನನಗ. ಬ್ಯಾಂಡ ಸೋಗ ನಿಂದ ಗೊತ್ತೈತಿ ನನಗ. ಬೆಳವಂಕಿ ಊರಾಗ ಹೆಚ್ಚ ಅಂದ್ರ ಕೊಯ್ತೆ ನಮಗ. ಬೆಳವಂಕಿ ಊರಾಗ ಹೆಚ್ಚ ಅಂದ್ರ ಕೊಯ್ದೇವ ಮೋಗ. ಮಾಡಬ್ಯಾಡ ಸೋಗ ನಿಂದು ಗೊತ್ತೈತೆ ನನಗ. ಬ್ಯಾಂಡ ಸೋಗ ನಿಂದು ಗೊತ್ತೈತಿ ನನಗ. ಮಡ್ ಬ್ಯಾಂಡ ಸೋಗ ನಿಂದ ಗೊತ್ತೈತಿ ನನಗ. ಬೆಳವಕ್ಕೆ ಊರಿಗೆ ಲಕ್ಷ್ಮಿ ಬಂದು ಹಿಡಿಶಾಳ ಗುಂಗ. ಬೆಳವಕ್ಕೆ ಊರಿಗೆ ಲಡಕಿ ಬಂದು ಹಿಡಿಶಾಳ ಗುಂಗ. ಕುಡಿಸ್ಯಾರ ಮೆಳವಂಕಿ ಊರಾಗ ಇವತ್ತ ಬಂದ ಸಿಕ್ಕಾಳು ನನ್ನ ಕೈಯಾಗ. ಅಡಿಕೆ ಕುಡಿಸ್ಯಾರ ಬಾನೆನ್ನವರ ಹಬ್ಬದಾಗ ಇವತ್ತ ಬಂದ ಸಿಕ್ಕಾಳು ನನ್ನ ಕೈಯಾಗ. ಕೊಟ್ಟ ಹ
ದಾಟಿ ಯಾವುದು ಯಾವ್ದ್ರಿಪ್ಪ ಕಾಕ ಶರ್ರೆ ಕೊಡ್ತೀಯೋ ಎಲ್ಲ ಶಂದಿ ಕೊಡ್ತೀಯ ಶರ್ರೆ ಕೊಡ್ತೀರಾ ಎಲ್ಲ ಶಂದಿ ಕೊಡ್ತೀರಾ.